ಹಾಯ್ ಹಲೋ ಗಾಯ್ಸ್, ನಾನಿವಾಗ ನಿಂತಿರೋದು ಮೂಡಬಿದ್ರೆಯ ಕೋಣಾಜೆ ಕಲ್ಲು ಎಂಬ ಸ್ಥಳದಲ್ಲಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಕೋಣಾಜೆ ಕಲ್ಲು ಅಂತ. 1.5 kilometers ಇದೆ ಅಂತೆ. ಆ್ಯಕ್ಚುಲಿ ಇಲ್ಲಿ ರೂಟ್ ಮ್ಯಾಪ್ ಏನೂ ಇಲ್ಲ. ಇಲ್ಲೊಂದು ಎಲೆಕ್ಟ್ರಿಸಿಟಿ ವೈರ್ ಇದೆ, ಸೊ ಅದರ ಮುಖಾಂತರ ಹೋಗಬೇಕಂತೆ. ನೋಡೋಣ. ಅಲ್ಲಿ ತುಂಬ ಕಷ್ಟ ಇದೆ ಹತ್ತಕ್ಕೆ ನೋಡಿ ಅಂತೆ. ಮೇಲೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ರೀಚ್ ಆದಮೇಲೆ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಂತೆ. ನೋಡೋಣ ಬನ್ನಿ ಹೆಂಗಿದೆ ಅಡ್ವೆಂಚರ್ ಹೆಂಗಿದೆ ಅಂತ. 1.5 kilometers ಏನೋ ಇದೆ, 100 kilometers ದಾಟಿಲ್ಲ, ಆಲ್ರೆಡಿ ಸುಸ್ತಾಗಿದೆ. ನಾನು ಲಾಸ್ಟ್ ಟೈಮ್ ಗಡೈಕಲ್ಕು ಹೋದಾಗ ಯಾವ ಟೀಮ್ ಇತ್ತು ಅದೇ ಟೀಮ್ ಇಲ್ಲಿದೆ ಇವಾಗ. ಸೊ ಇಲ್ಲಿ ಒಂದು ರೂಟ್ ಇದೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನ್ನ ಜೊತೆ ಸ್ಟೆಮಿನಾ ಇಲ್ಲ. ಇದು ಡೈರೆಕ್ಟ್ ರೂಟ ಅಂತಲೂ ಗೊತ್ತಿಲ್ಲ. ಇಲ್ಲಿ ಒಂದು ರೂಟ್ ಇದೆ, ಹೋಗೋಣ, ಸ್ಟ್ರೈಟೇ ಹೋಗೋಣ. ಈ ಥರದ್ದು ಡೈವರ್ಷನ್ ರೂಟ್ ಎಲ್ಲ ಇದೆ ಅಲ್ವಾ, ಇದೆಲ್ಲ ಭಾರಿ ಕೇರ್ಫುಲ್ ಮಾಡಬೇಕು ಜೀವನದಲ್ಲಿನೂ ಅಷ್ಟೇ. ಡೈವರ್ಷನ್ ರೂಟು ಬೇಗ ಸಕ್ಸೆಸ್ಮೆಂಟ್, ಅದೆಲ್ಲ ಶಾಶ್ವತ ಅಲ್ಲ. ನೋಡಿ ಆ್ಯಕ್ಚುಲಿ ಇಲ್ಲಿಗೆ ಇಲ್ಲಿಗೆ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ, ಓಕೆ, ಗ್ರೂಪಲ್ಲಿ ಹೋಗ್ತಿದ್ದೀವಿ. ಇವಾಗ ನಾವು ಇಬ್ಬರು ಮಾತ್ರ ಇರೋದು, ಒಂದು ರೆಸ್ಟ್, ಒಂದು ಡಿಸಿಪ್ಲಿನ್. ಒಬ್ಬರು ಹಿಂದೆ ಇದ್ದಾರಾ, ಬರ್ತಿದ್ದಾರಾ, ಏನು ವಿಷಯ, ಏನು ಕತೆ, ಇದೆಲ್ಲ ನೋಡಂಗೇ ಇಲ್ಲ, ಸೀದಾ ಹೋಗ್ತಿದ್ದಾರೆ. ಒಂದು ಹಿಂದೆ ಎಲ್ಲ ನೋಡ್ಕೋಬೇಕು, ಜನರಿದ್ದಾರಾ, ನಮ್ಮ ಗ್ರೂಪಲ್ಲಿ ಬಂದವರೆಲ್ಲ ಇದ್ದಾರಾ ಅಂತ ನೋಡ್ಕೋಬೇಕು. ಅದು ಬಿಟ್ಟು ಸೀದಾ ಹೋಗುದಲ್ಲ, ಗೊತ್ತಾಯ್ತಾ? ಅವರು ವಾಟ್ರಲ್ಲಿ ಮೂರು ಸಲ ತಿಂದಿದ್ದಾರೆ, ಹಂಗೆ ನಮ್ಗೆ ತಿನ್ನಕ್ಕೆ ಏನು ಕೊಟ್ಟಿಲ್ಲ. ಅಲ್ಲಿ ತುದಿಯಲ್ಲಿ ಒಬ್ಬಿದ್ದಾನೆ ಗೊತ್ತಾ, ಪ್ಯಾಂಟ್ ನ ತಲೆಗೆ ಹಾಕಿ. ಇಂಥವ್ರ ಜೊತೆ ಎಲ್ಲ ನಾವು ಟ್ರೆಕ್ಕಿಂಗ್ ಬರುದು. ಒಂದೂವರೆ ಕಿಲೋಮೀಟರ್ ಇದೆ ಅಂತೆ ಟ್ರೆಕ್ಕಿಂಗ್. ಆಲ್ರೆಡಿ ಒಂದು 500 meters ಏನೋ ಬಂದಿದ್ದೀವಿ. ಇನ್ನೆಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ಅಚೀವ್ ಮಾಡೋಕ್ಕಾಗುತ್ತಾ? ಬಾ, ನೀವು ಬೇಕಾದ್ರೆ ಅಚೀವ್ ಮಾಡಿ, ನಾ ಬರೋದಿಲ್ಲ. ಯಾಕೆ ಬರಲ್ಲ ಆಗಲ್ವಾ? ಇದ್ದಾ ನಮ್ಮ ಜೊತೆ ನೀರು ಇಲ್ಲ, ಕುಡಿಯಕ್ಕೆ ನೀರು ಇಲ್ಲ. ಫುಲ್ ಇತ್ತು ಅಲ್ಲಿ, ಆ ಶಬೀಬ್ ಫುಲ್ಲು ಖಾಲಿ ಮಾಡ್ದ. ಅಲ್ಲ, ಅವನು ಯಾರು? ಹಿಂದೆ ಅಲ್ಲಿ ಇದ್ದವರಿಗೆಲ್ಲ ಬೇಕು, ಅದಿಲ್ಲ ಇಲ್ವಾ? ಅವನು ಮಾತ್ರ ಕೊಟ್ಟಿದ್ದ, ಕುಡಿಯೋರಿಗೆ ಮಾತ್ರ ಅಲ್ಲ, ಹುಡುಗಿಯರಿಗೆ. ಓಕೆ, ಇಲ್ಲಿ ಇರುವ ದೇವಸ್ಥಾನ ಇದು. ಓಕೆ, ಇಲ್ಲೇನೋ ಎಂಟ್ರಿ ಮಾಡಬೇಕು ಅಂತ ಅಂದರು, ಎಂಟ್ರಿ ಮಾಡಬೇಕಂತೆ. ನೋಡೋಣ ಏನು ಎಂಟ್ರಿ ಅಂತ. ಇಲ್ಲಿ ಟಿಕೆಟ್ಸ್ ಏನಿಲ್ಲ, ಡೊನೇಷನ್ ಥರ ಏನಾದರೂ ಕೊಡ್ಬೋದು ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕೆ. ಮತ್ತು ಫುಲ್ ಸ್ಲಿಪ್ಪರಿ ಇದೆ, ಅಷ್ಟು ಚೆನ್ನಾಗಿಲ್ಲ, ಹತ್ಕೊಂಡು ಹೋಗೋಕ್ಕೆ ಕೇರ್ಫುಲ್ಲಾಗಿ ಹೋಗಬೇಕು. ಮಂಕಿ ಇದೆ ಅಂತೆ, ಮಂಗ ಇದೆ, ಸೊ ಉಪದ್ರ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ನಾನು ನನ್ನ ಕ್ಯಾಮ್ರಾನ ವ್ರಿಸ್ಟ್ ಬ್ಯಾಂಡ್ ಆಗಿ ಕಟ್ಟಿದ್ದೀನಿ. ಈ ಜಾಗಕ್ಕೆ ಬರುವಾಗ ಇಲ್ಲಿ ಪ್ಲೇ ಇದಿಲ್ಲ, ಏನಂದರೆ ಗುರುತು ರೂಟ್ ಇಲ್ಲ ಕರೆಕ್ಟಾಗಿ. ಇಲ್ಲಿ ಗುರುತು ಮಾರ್ಕ್ ಏನಂದರೆ ರೆಡ್ ಫ್ಲ್ಯಾಗ್ ಕಟ್ಟಿದ್ದಾರೆ. ಓಕೆ, ಅಲ್ಲಿ ರೆಡ್ ಫ್ಲ್ಯಾಗ್ ಕಟ್ಟಿದ್ದಾರೆ, ಅದ್ರ ಪ್ರಕಾರನೇ ಬರಬೇಕು. ಬೆಳಕು ಬಂತು. ಮಲೆ ಏ ಮಲ್ಲಲ್ಲ, ಏ ಮಂಗ ಇದೆ,
ಇಲ್ಲಿ ಸೋಲಾರ್ ಪ್ಯಾನಲ್ ಇದೆ, ಸೊಂಟ ಹಿಡ್ದಿದೆ, ಆಗ್ತಿಲ್ಲ ನಡ್ಕೊಂಡು ಹೋಗಕ್ಕೆ. ಇಲ್ಲಿ ಹೋಗಿ ಇಳಿಯಲ್ಲ ಅಲ್ಲಿಯ ಪತ್ತಂಡೆ ಪತ್ತಂಡೆ ಎತ್ತ ತೆಲ್ಲು ಒಡ್ ತೆಲ್ಲು ತಾ ಒಡ್ ತೆಲ್ಲು ಟೈಮ್ ತಾ ಪಾ ಚೆನ್ನಾಗಿದೆ ಒಂಥರ ಟಾಪ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಯ್ತಾ, ಫುಲ್ಲು ಈ ಕಲ್ಲೆಲ್ಲ ಫುಲ್ಲು ಸ್ಲಿಪ್ಪರಿ ಇದೆ, ಆದಷ್ಟು ಸೈಡ್ ಎಲ್ಲ ಹೋಗ್ಬೇಡಿ. ಎಂದಿರ್ಲ ಅದು ಪತ್ರ ಒಕ್ಕಲ್ಲ. ಹತ್ಬೋದಾ? ದೀಪೋ ಸೊಂಡ ಎಲ್ಲ ಕಣ್ಕೊಂಡು ಹೋಗ್ಬಿಡಿ. ದೀಪೋ ಸಭಿಯಾನಿನ ನಾನು. ಥ್ಯಾಂಕ್ ಯು. ಇಲ್ಲಿ ರೋಡೇ ಇಲ್ಲ, ಹೇಗ್ ಹೋಗ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಆದ್ರೂ ಹೋಗುವ, ಏನು ನೋಡೋಣ ಏನು. ಹಿಂಗೆ ಹೋಗು ಹೋಗು ಹತ್ತು. ಆ್ಯಕ್ಚುಲಿ ನಾನು ಈ ಕೋನಾಜಕಲ್ ವಿಸಿಟ್ ಮಾಡುವ ಮುಂಚೆ ಒಂದು ಆರ್ಟಿಕಲ್ ನಾನು ಓದಿದ್ದೆ. ಆ ಆರ್ಟಿಕಲ್ ಏನು ಹೇಳ್ತಿತ್ತು ಅಂದರೆ, ಅರೇಬಿಯನ್ ಸೀಯಲ್ಲಿ ಬ್ರಿಟಿಷರು ಅವ್ರ ಬೋಟಿಂದ ಸೈಲ್ ಮಾಡ್ತಾ ಇರುವಾಗ, ಶಿಪ್ಪಲ್ಲಿ ಸೈಲ್ ಮಾಡ್ತಾ ಇರುವಾಗ ಅವ್ರ ಟೆಲಿಸ್ಕೋಪಲ್ಲಿ ಈ ಕೋನಾಜಕಲ್ಲು ಕಾಣಿಸ್ತಿತ್ತಂತೆ. ಅವರು ಈ ಕೋನಾಜಕಲ್ಲಿಗೆ ಒಂದು ಹೆಸರು ಕೊಟ್ಟಿದ್ರು, ಏನು ಗೊತ್ತಾ? ಏಸಸ್ ಇಯರ್ಸ್. ಏಸಸ್ ಇಯರ್ಸ್, ಎ ಎಸ್ ಎಸ್ ಅಕೋಸ್ಟಫಿ ಎಸ್ ಇಯರ್ಸ್, ಅಂದರೆ ಏನು ಗೊತ್ತಾ? ಡಾಂಕಿ ಇಯರ್ಸ್ ಅಂತ. ಈ ಕೋನಜಕಲ್ಲು ದೂರದಿಂದ ಡ್ರೋನ್ ಶಾಟಲ್ಲಿ ನೋಡಿದರೆ ಎರಡು ಡಾಂಕಿ ಇಯರ್ಸ್ ಥರ ಕಾಣಿಸುತ್ತೆ. ನೋಡಿದ್ದೀರಾ ಕರೆಕ್ಟಾಗಿ? ಡ್ರೋನ್ ಶಾಟ್ ನೋಡಿ, ದೂರದಿಂದ ನೋಡಿದರೆ ಡಾಂಕಿ ಇಯರ್ಸ್ ಥರ ಕಾಣಿಸುತ್ತೆ. ಅದಕ್ಕೆ ಅವರು ಬ್ರಿಟಿಷರು ಏಸಸ್ ಇಯರ್ಸ್ ಅಂತ ಇದಕ್ಕೆ ಹೆಸರಿಟ್ರು. ಶಬಿ ರೆಸ್ಟ್ ಪಾಯಿಂಟ್ ಬೇಣು, ಸಾಧ್ಯ ಇಲ್ಲ ಅಲಿಯ. ಎಲ್ಲಿ ಕೂತಿದ್ದೀವಿ ಅಂತಾನೆ ಗೊತ್ತಾಗಲ್ಲ, ಯಾವುದೋ ಒಂದು ಕಾಡೊಳಗಡೆ ಕೂತಿದ್ದೀವಿ, ಎಲ್ಲಿದ್ದೀವಿ ಅಂತಾನು ಗೊತ್ತಿಲ್ಲ. ಪರವಾಗಿಲ್ಲ ಮಾರೆ, ನೆಟ್ವರ್ಕ್. ಈ ಥರ ಯಾರು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ? ಬಟ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ತೋರಿಸ್ತಿದ್ದೀನಿ, ಹೆಂಗೆ ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ಅಂತ. ಅದಕ್ಕಾದರೂ ಒಂದು ಲೈಕ್ ಹಾಕಿ. ಯಾವುದೋ ಒಂದು ಪಾಯಿಂಟಲ್ಲಿದ್ದೀವಿ, ಅಗೇನ್ ಮೇಲೆ ಹೋಗೋಕ್ಕಿದೆ, ಹೋಗೋಣ ಬಿಡಿ. ಇಷ್ಟೆಲ್ಲ ಬಂದಮೇಲೆ ಇನ್ನು ಮೇಲೆ ಹೋಗೋದಿದ್ರೆ ಹೆಂಗೆ? ಹೋಗೋಣ. ಬರಬೇಕಾದ್ರೆ ನಿಜ ಟ್ರೆಕ್ಕಿಂಗ್ ಶೂಸ್ ಹಾಕೊಂಡೆ ಬನ್ನಿ, ಸುಮ್ಮನೆ ಕ್ರಾಕ್ಸ್ ಎಲ್ಲ ಹಾಕೊಂಡು ಬರಬೇಡಿ. ಹಾಂ, ಎಗೇನ್ ಅಗೇನ್ ಹೇಳ್ತೀನಿ, ಅದೊಂದು 3,500 ಕ್ರಾಕ್ಸ್ ಒಂದು ಪರ್ಚೇಸ್ ಮಾಡ್ತಾರೆ, ಊರೇ ಊರಿಡೀ ಅದನ್ನೇ ಹಾಕೊಂಡು ಬರ್ತಾರೆ. ಎಲ್ಲ ಕಡೆ ಕ್ರಾಕ್ಸ್ ಆಗಲ್ಲ ಆಯ್ತಾ, ಎಲ್ಲ ಕಡೆ ಕ್ರಾಕ್ಸ್ ಆಗಲ್ಲ. ನೀನಿದೆ ಮತ್ತಿ ನಕ್ಕ ಪತ್ತೋನಲ್ಲ, ಕಾಲಿಡ್ಲ ಕೈ ಇಡ್ಲ.
ಡಬ್ಬಿಗೆ ಹಾಸಿರ್ತೀವಿ ಏನಕ್ಕೆ ಇಟ್ಟು ಇದಕ್ಕೆ ಮುಂದೆ ಇಟ್ಟಡೆ ಬಾ ಕೈ ತರನ ಕೈ ತರನ ಇಳ್ದದ್ದು ನೋಕ್ಯ ಉಲ್ಲೇ ಉಡೆ ಚಂದ ಪತ್ತಲ ಚಂದ ಪತ್ತ ನೋಡಿ ಅವಸ್ಥೆ ನೋಕು ಉಡೆಬಾ ಬಸ್ ನೀ ಉಡೆಬಾ ನೀ ನನ್ನ ಕೈಯ ಒಂದು ಪಿಡಿ ನಾ ಪತ್ತಿರ ಬಾ ಪತ್ತಿರ ನೋಕು ನಿಲ್ಲಿ ನಿಲ್ ನಾನು ನಾ ಚೆಲ್ಡೆ ಅಪ್ಪ ಬಲ್ಚೆ ಐತಿ ನಿಲ್ಲಿ ನಿಲ್ 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 ಬುಡು ಬುಡು ಚೆಲ್ಡೆ ಹಾ ಇಪ್ಪ ಇಪ್ಪ ನಿಲ್ 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 ಒನ್ ನಿಜ ಹೇಳ್ತೀನಿ ಈಸಿ ಇಲ್ಲ ಚಾನ್ಸೇ ಇಲ್ಲ ಅಲ್ಲಿ ಹೆಂಗಿದೆ ಬತ್ತಲ್ಲ ಬಾಲ ಈ ಸೈಡ್ ಬಾಲ ಒಕ್ಕುಲ ಇಬ್ಬೋ ಎಂದು ಎಂದು ಡೇಂಜರಸ್ ಪ್ಲೇಸ್ ಲಲಿಯ ಎಂದು ಡೇಂಜರಸ್ ಪ್ಲೇಸ್ ಲ ಬಾವ ನಿಜ ಹೇಳ್ತೀನಿ ಇದು ಫುಲ್ ಡೇಂಜರಸ್ ಪ್ಲೇಸ್ ಇಲ್ಲಿ ಎಲ್ಲ ಹುಚ್ಚುಕಟ್ಟಕ್ಕೆ ಹೋಗ್ಬೇಡಿ ಅಲ್ಲ ಇಲ್ಲಿ ಎರಡು ಬಂಡೆಕಲ್ಲಿದೆ ಒಂದು ಈ ಕಡೆ ಇದೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಒಂದಿದೆ ಆ್ಯಕ್ಚುಲಿ ಅದಕ್ಕೆ ಯಾರು ಹತ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ